ನಿಲ್ಲಿಸಿ ನಿಲ್ಲಿಸಿ. ದಯಮಾಡಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿ ನನ್ನ ಮಾತುಗಳನ್ನ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರೇ, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಶ್ರೀ ದರ್ಶನಾಪುರ ಅವರೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಹಾಗೂ ಮಾಜಿ ಮಂತ್ರಿಗಳಾದಂತ ಶ್ರೀ ತನ್ವೀರ್ ಶೇಟ್ ಅವರ, ಶಾಸಕರಾದಂತ ಶ್ರೀ ಶರತ್ ಬಚ್ಚೇಗೌಡ ಅವರ, ನಮ್ಮ ಅಭ್ಯರ್ಥಿಯ ತಾಯಿ ಹಾಗೂ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಪತ್ನಿ ಶ್ರೀಮತಿ ಲಲಿತಾ ವೆಂಕಟಪ್ಪ ನಾಯ್ಕ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸುರಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೇರೆ ಕ್ಷೇತ್ರಗಳ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಸಮಯ ಆಗಿರೋದ್ರಿಂದ ಮತ್ತೆ ನಮ್ಮ ಎಐಸಿಸಿ ಅಧ್ಯಕ್ಷರು, ಪಿಸಿಸಿ ಅಧ್ಯಕ್ಷರು ಬಹಳ ದೀರ್ಘವಾಗಿ ಮಾತನಾಡಿ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಸುರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ಮರಣ ಆದ್ದರಿಂದ ಉಪಚುನಾವಣೆ ನಡೀತಾ ಇದೆ. ಮತ್ತೆ 7ನೇ ತಾರೀಕು ಇಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಗೆ ಚುನಾವಣೆ ಕೂಡ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಅವರು ಹೋಗಿ ಯಾದಗಿರಿನಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅವರು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇಲ್ಲೇ ಕೂತ್ಕೋಬೇಕು. ಆತ್ಮೀಯ ಬಂಧುಗಳೇ,
ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸುರಪುರ ವಿಧಾನಸಭೆ ಕ್ಷೇತ್ರದಲ್ಲಿ 7ನೇ ತಾರೀಕೆ ಲೋಕಸಭಾ ಚುನಾವಣೆ ಜೊತೆಯಲ್ಲಿ ವಿಧಾನಸಭಾ ಚುನಾವಣೆಯೂ ಕೂಡ ನಡೀತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಸುರಪುರ ಮತಕ್ಷೇತ್ರದಲ್ಲಿ 2 ಓಟ್ಗಳನ್ನು ಹಾಕಬೇಕು. ಒಂದು ರಾಜ ವೆಂಕಟಪ್ಪ ನಾಯಕ ಅವರಿಂದ ತೆರವಾದಂತಹ ಸ್ಥಾನ, ಅವರ ಮಗ ನಮ್ಮ ಪಕ್ಷದ ಅಭ್ಯರ್ಥಿ, ಅವರಿಗೆ ಒಂದು ಮತವನ್ನು ಹಾಕಬೇಕು. ಲೋಕಸಭಾ ಅಭ್ಯರ್ಥಿಗೆ ಹಾಕಬೇಕು. ರಾಜ ವೆಂಕಟಪ್ಪ ನಾಯಕ ಅವರು ಈ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥವರು. ನನಗೆ ಆಪ್ತರು ಕೂಡ, ನಾನು ಅವರು ಮರಣ ಹೊಂದಿದಾಗ ಇಲ್ಲಿ ಬಂದಿದ್ದೆ, ಸುರಪುರಕ್ಕೆ ಬಂದಿದ್ದೆ, ಅವರ ಅಂತ್ಯ ಕ್ರಿಯೆಯಲ್ಲಿ ಭಾಗವಹಿಸಿದ್ದೆ. ರಾಜ ವೆಂಕಟಪ್ಪ ನಾಯಕರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂತ ನಂಬಿಕೆ ಇರಲಿಲ್ಲ. ಅವರು ಇನ್ನು ಬಹಳ ಕಾಲ ಇರ್ತಾರೆ ಅಂತಕ್ಕಂತ ವಿಶ್ವಾಸ ಇತ್ತು. ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 4 ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಅವರ ಮಗನಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ರಾಜೀವ್ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ, ಅವರು ಹೇಳ್ತಾರಂತೆ, ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹಾಗಾಗಿ ಸಿದ್ದರಾಮಯ್ಯನವರ ಬೆಂಬಲ ನನಗಿದೆ. ರಾಜೀವ್ಗೌಡ, ಇದು 100ಕ್ಕೆ 100 ಸುಳ್ಳು. ನಿನಗೆ ಯಾವುದೇ ಬೆಂಬಲ ಇಲ್ಲ, ನೀನು ಬಿಜೆಪಿ ಅಭ್ಯರ್ಥಿ, ಆದ್ರಿಂದ ನಿನ್ನ ಸೋಲ್ಸದೆ ನಮ್ಮ ಗುರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ವೈಯಕ್ತಿಕವಾಗಿ 124 ಎಂಎಲ್ಎಗಳು ಕೂಡ ಪರಿಚಯ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಎಂಎಲ್ಎಗಳು ಕೂಡ ಪರಿಚಯ ಇದ್ದಾರೆ, ಬಿಜೆಪಿ ಎಂಎಲ್ಎಗಳು ಕೂಡ ಪರಿಚಯ ಇದ್ದಾರೆ, ಜೆಡಿಎಸ್ ಎಂಎಲ್ಎಗಳು ಕೂಡ ಪರಿಚಯ ಇದ್ದಾರೆ. ಚೆನ್ನಾಗಿ ಮಾತಾಡಿದ ತಕ್ಷಣನೆ ನಿನಗೆ ಯಾವತ್ತಾದ್ರೂ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ? ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜೀವ್ಗೌಡರನ್ನ ಸೋಲಿಸಿ 50,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿಗೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದೆ, ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದೆ. ಆಗ್ಲೂ ರಾಜೀವ್ಗೌಡನೇ ಅಭ್ಯರ್ಥಿ ಆಗಿದ್ನಲ್ಲ, ಅಲ್ಲ ಆಗೇನಾದ್ರು ಬೆಂಬಲ ಕೊಟ್ಟಿದ್ನ ನಾನು.
ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿ ಅವರು, ಸುಳ್ಳು ಹುಟ್ಟಿರೋದೇ ಬಿಜೆಪಿ ಅವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇದ್ದಾಗಿ, ಇದು ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳು ಹೇಳದೇ ಇವ್ರ ಕಸಬು. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡನು ಕರ್ತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ನಾನು ಎಷ್ಟು ಸಾರಿ ಬಂದಿದ್ದೀನಿ ಇಲ್ಲಿಗೆ, ಹೋದ ಚುನಾವಣೆಗೆ ಬಂದಿದ್ದೆ, ಹಿಂದಿನ ಚುನಾವಣೆಗೆ ಬಂದಿದ್ದೆ, ಅದಕ್ಕಿಂತ ಹಿಂದಿನೂ ಕೂಡ ಬಂದಿದ್ದೆ. ಬಂದಿದ್ದೆ ನಾನು ಸುರ್ಪುರಕ್ಕೆ ಹೊಸವನೇನಲ್ಲ, ಸುರ್ಪುರದವರು ನನ್ನನ್ನು ಪ್ರೀತಿಸ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ನಾನು ನನ್ನನ್ನು ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತ ಅನ್ನೋದಾದರೆ, ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು, ಪಕ್ಷದ ಅಭ್ಯರ್ಥಿಯನ್ನು 50,000 ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ನಾನು ನರೇಂದ್ರ ಮೋದಿಯವರು ಏನ್ ಮಾಡಿದ್ರು, ಏನ್ ಸುಳ್ಳು ಹೇಳಿದ್ರು, ಏನ್ ಭರವಸೆಗಳು ಕೊಟ್ಟಿದ್ರು, ಹೇಗೆ ಮಾತಿಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ, ಅವೆಲ್ಲ ಹೇಳಿದ್ದಾರೆ. ಮತ್ತೆ ನಾನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ. ನಾವು 5 ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಚುನಾವಣಾ ಸಂದರ್ಭದಲ್ಲಿ ಬಡವರಿಗೆ, ಈ ರಾಜ್ಯದ ಬಡವರಿಗೆ, ಈ ದೇಶದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತೀವಿ. ಗೊಬ್ಬರದ ಬೆಲೆ ಏರಿಕೆ ಆಗ್ಬಿಟ್ಟದೆ, ಜೀವನ ಮಾಡೋದು ಕಷ್ಟ ಅಲ್ವಾ ಬಡವರು, ಜೀವನ ಮಾಡೋದು ಕಷ್ಟ ಅಲ್ಲ ಈ ಬೆಲೆ ಏರಿಕೆನಲ್ಲಿ. ಅದಕ್ಕೋಸ್ಕರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಆ ಮೂಲಕ ಬಡವರ ಕೈಗೆ ದುಡ್ಡು ಕೊಡಬೇಕು, ಬಡವರ ಕೈಗೆ ದುಡ್ಡು ಕೊಡಬೇಕು. ಆ ಬಡವರ ಕೈಗೆ ದುಡ್ಡು ಕೊಟ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ದುಡ್ಡಿದ್ರೆ ತಾನೇ ನಾವು ಅಂಗಡಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಹೋಟ್ಲಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಬಟ್ಟೆ ತಗೊಳಕ್ ಹೋಗೋದು, ದುಡ್ಡಿದ್ರೆ ತಾನೇ ಶಾಲೆ ಕಳಿಸೋದು ಮಕ್ಕಳನ್ನ, ದುಡ್ಡಿದ್ರೆ ತಾನೇ ಚಿನ್ನ ಮಾಡ್ಕೊಳ್ಳೋದು. ನಾನು ಇವತ್ತು ಬರುವಾಗ ನೋಡ್ಕೊ ಬಂದೆ, ಒಬ್ಬ ಹೆಣ್ಣು ಮಗಳು ಕೊಪ್ಪಳದವಳು, ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸೇರಿದವಳು, ಅವಳು ಹೇಳ್ತಾ ಇದ್ಲು ಒಂದು ಚಿನ್ನದ ಸರ ಮಾಡಿಸ್ಕೊಂಡಿದ್ದಾಳೆ. ಈ ಚಿನ್ನದ ಸರ ಹೆಂಗಮ್ಮ ಮಾಡಿಸ್ಕೊಂಡೆ ಅಂತೇಳಿ ಪ್ರಶ್ನೆ ಅವ್ರು ಕೇಳ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿದ್ರಲ್ಲ, ಆ ದುಡ್ಡನ್ನು ಉಳಿಸಿ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ ಅಂತ, ಚಿನ್ನದ ಸರ ಮಾಡಿಸ್ಕೊಂಡಿದ್ದಾರೆ ಅಂತ. ನಾನು ಅರಸೀಕೆರೆಗೆ ಹೋಗಿದ್ದೆ, ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು ಬಂದಿದ್ಲು. ನಾನು ಇದೇನಪ್ಪ ಭಾಷಣ ಮಾಡಿ ಕೆಳಗಡೆ ಹೋದಾಗ ಆ ಹೂನಾರ ಏನಪ್ಪ ಅಂತಂದ್ರೆ, ಆ ಅಮ್ಮ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ಲಲ್ಲ, ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಅಷ್ಟೊಂದು ಟಿಕೆಟ್ ತಗೊಂಡಿದ್ದಾರೆ, ಆ ಟಿಕೆಟ್ನೆಲ್ಲ ಸೇರಿ ಒಂದು ಹೂನಾರ ಮಾಡಿದ್ದಾರೆ. ನನಗೆ ಕೆಳಕ್ಕೆ ಇಳಿದಾಗ, ಸರ್ ನೀವು ಶಕ್ತಿ ಯೋಜನೆ ಮಾಡಿ ಫ್ರೀಯಾಗಿ ಬಸ್ನಲ್ಲಿ ನಮಗೆಲ್ಲ ತಿರುಗಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀವಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಊನಾರ ಮಾಡಿದ್ದೀನಿ, ನಿಮ್ಗೆ ಹಾಕ್ತೀನಿ ಅಂತೇಳಿ ಹಾಕಿದ್ರು. ಸಿ ಇದು ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ? ಬಸ್ನಲ್ಲಿ ಫ್ರೀ, ಕರೆಂಟ್ ಕಟ್ಟಾಗಿಲ್ಲ, 2,000 ರೂಪಾಯಿ ತಿಂಗಳು ಸಿಗ್ತದೆ, 5 ಕೆಜಿ ಅಕ್ಕಿಗೆ ದುಡ್ಡು ಸಿಗ್ತದೆ, ಮತ್ತೆ ನಿರುದ್ಯೋಗಿ ಯುವಕರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಕೊಡ್ತೀವಿ ನಿರುದ್ಯೋಗಿ ಪದವೀಧರರಿಗೆ.
ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ, ಇವೆಲ್ಲ ದುಡ್ಡು ಉಳಿತದಲ್ವಾ? ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ 5-6 ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ. ಒಂದು ತಿಂಗಳಿಗೆ 5-6 ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ. ನಾನು ಯಾಕೆ ಕೊಡ್ತಾ ಇದ್ದೀನಿ ಇವನ್ನೆಲ್ಲ ಅಂತಂದ್ರೆ, ಬಡವರು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು, ನಾನು ಕೂಡ ಹಳ್ಳಿಯಲ್ಲಿ ಬಂದವನು, ಹಳ್ಳಿ ಕಷ್ಟ ಗೊತ್ತಿದೆ, ಬಡವ್ರ ಕಷ್ಟ ಗೊತ್ತಿದೆ. ಅದಕ್ಕೋಸ್ಕರ ಇಂಥ ಬೆಲೆ ಏರಿಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಂದ್ರು, ಮಾಡಕ್ಕಾಗ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಂತಂದ್ರು, ಅಚ್ಚೇ ದಿನ ಹೆಂಗ ಅಂತಂದ್ರು. ಬಂತ ನಿಮ್ಗೆ ಒಳ್ಳೆ ದಿನ? ಬಂತ? ಬರ್ಲಿಲ್ಲ. ಬೆಲೆ ಏರಿಕೆಯಲ್ಲಿ ಜೀವನ ಮಾಡಕ್ಕಾಗಲ್ಲ, ರೈತರು ಜೀವನ ಮಾಡಕ್ಕಾಗಲ್ಲ, ಬಡವರು ಮಹಿಳೆಯರು ಜೀವನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ತಿಂಗಳಿಗೆ 5-6 ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿತು. ಇದೇ ನರೇಂದ್ರ ಮೋದಿಯವರು ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾಡಿದ್ರೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳಿದ್ರು. ನಾನು ಹೇಳ್ತೀನಿ, ಮಿಸ್ಟರ್ ನರೇಂದ್ರ ಮೋದಿಜಿ, ನಾವು 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 2022-23-24 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 24-25 ಬಜೆಟ್ನಲ್ಲಿ 52,900 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ಈಗೇನು ಹೇಳ್ತಾರೆ ಬಿಜೆಪಿಯವರು ಅಂತಂದ್ರೆ, ಜಾರಿ ಮಾಡಿದ ಮೇಲೆ ಜಾರಿ ಮಾಡಿಬಿಟ್ಟಿದ್ದಾರೆ, ಇದು ಎಲೆಕ್ಷನ್ ವರೆಗೆ ಮಾತ್ರ. ನೋಡಿ ಹೆಂಗೆ ದಾರಿ ತಪ್ಪಿಸ್ತಾರೆ ನಿಮ್ಮನ್ನ, ಎಲೆಕ್ಷನ್ ವರೆಗೆ ಮಾತ್ರ. ನಾನು ಹೇಳ್ತೀನಿ, ನಮಗೆ 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ. ಮತ್ತೆ ನಮ್ಗೆ ಅವಕಾಶ ಕೊಟ್ರೆ ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಕೊಡ್ತೀರಿ ಅಲ್ವಾ? ನರೇಂದ್ರ ಮೋದಿ ಅವರಿಗೆ ಸೋತ್ ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟದೆ ಈಗ. ನರೇಂದ್ರ ಮೋದಿ ಅವರಿಗೆ ಸೋತ್ ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟದೆ. ಮೊದಲನೇ ಹಂತ ಚುನಾವಣೆ ಆಯ್ತು, ಅದರಲ್ಲಿ ಅವ್ರಿಗೆ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. 2ನೇ ಹಂತದ ಚುನಾವಣೆ ಆಯ್ತು, ಅದರಲ್ಲೂ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. ಅವರೇ ಸರ್ವೆ ಮಾಡಿಸಿದ್ದಾರೆ, ಅವರು 400 ಗೆಲ್ತೀವಿ ಅಂತ ಹೇಳೋದು ಬರೀ ಬುಗಳೆ. ಅದು 400 ಗೆಲ್ಲಕ್ಕಾಗಲ್ಲ. ಅವರ ಸರ್ವೆ ಪ್ರಕಾರ 200-220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು, 200-220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು. ಇಲ್ಲಿ ನಾವು ಲೋಕಸಭಾ ಸ್ಥಾನ ರಾಯಚೂರನ್ನು ಕೂಡ ಗೆಲ್ತೀವಿ. ಮತ್ತೆ ಉಪಚುನಾವಣೆ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಕೂಡ ಗೆಲ್ತೇವೆ. ನೀವೇ ಎಲ್ಲ ಗೆಲ್ಸೋರು, ನೀವೆಲ್ಲ ಓಟ್ ಹಾಕ್ತೀರಿಯಲ್ಲೋ ನಮಗೆ, ನೀವು ಆಶೀರ್ವಾದ ಮಾಡ್ತೀರಿಯಲ್ಲೋ ನಮಗೆ, ಶಕ್ತಿ ಕೊಡ್ತೀರಿಯಲ್ಲೋ ನಮಗೆ. ರಾಜ ವೆಂಕಟಪ್ಪ ನಾಯ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ, ನೀವೆಲ್ಲರೂ ಕೂಡ ಅವರ ಮಗನನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 100-100 ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಬರ್ತಕ್ಕಂತ ಕೆಲಸ ಆಗ್ತದೆ. ನೀವೆಲ್ಲ ರಾಜ ವೆಂಕಟಪ್ಪ ನಾಯ್ಕ ಅವರ ಅಭಿಮಾನಿಗಳಲ್ಲ,
ಕಾಂಗ್ರೆಸ್ನ ಕಟ್ಟಾಳುಗಳಲ್ಲ, ನನ್ನ ಅಭಿಮಾನಿಗಳು ಅಲ್ಲ ಅಲ್ವಾ? ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನೀವು ನಮಗೆ ಬೆಂತಟ್ಬೇಕ ಬೇಡ? ಬೆಂತಡ್ತೀರ ಇಲ್ಲ? ಬೆಂತಡ್ತೀರ ಇಲ್ಲ? ದಯಮಾಡಿ, ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಬೇಕು ಅಂತಿದ್ದೆ. ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು ಬಹಳ ಮಾತಾಡ್ಬಿಟ್ಟಿದ್ದಾರೆ, ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಕ್ ಹೋಗಲ್ಲ ಅಲ್ವಾ? ನರೇಂದ್ರ ಮೋದಿಯವರು 2014 ಜ್ಞಾಪಕ ಮಾಡ್ಕೊಳ್ಳಿ, ಸುಮ್ಮನೆ ನಾನು ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ, ಜ್ಞಾಪಕ ಮಾಡ್ಕೊಳ್ಳಿ ಏನ್ ಹೇಳಿದ್ರು ಅಂತ. 2010 ಆಯ್ತು ಪ್ರಧಾನಮಂತ್ರಿಯಾಗಿ, ಏನಾದ್ರೂ ಹೇಳಿದಂತ ಒಂದು ಮಾತನ್ನ ನೆರವೇರಿಸಿದಾರಾ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ದಯಮಾಡಿ ಹಾಕ್ಬಿಡಿಯಪ್ಪ, ದಯಮಾಡಿ ಹಾಕ್ಬೇಡಿ, ಹಾಕ್ತೀರಾ? ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರಲ್ಲ, ಹೋದ ಸರಿ ಯಾವತ್ತಾರು ಕರ್ನಾಟಕದ ಬಗ್ಗೆ ಮಾತಾಡಿದಾರ? ರಾಯಚೂರು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದಾರ? ಮಾಡ್ತೀರಾ ಅವ್ರಿಗೆ? ದಯಮಾಡಿ ಅವ್ರನ್ನ ಸೋಲಿಸಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿಯನ್ನ ಐಎಎಸ್ ಅವರು, ಐಎಎಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಅವರಿಗೆ ಕರ್ನಾಟಕದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು, 35 ವರ್ಷಗಳ ಕಾಲ ಕರ್ನಾಟಕದ ಸೇವೆ ಮಾಡಿರ್ತಕ್ಕಂಥವ್ರು, ಅಂಥವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ. ದಯಮಾಡಿ ಅವ್ರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ನನಗನ್ಸುತ್ತೆ ಇಷ್ಟು ಭಾಷಣ ಸಾಕು ಅಂತ ಅನ್ಸುತ್ತೆ. ನಾವು ಇಟ್ಕೋಬೇಕು, ನಾನು ಅಲ್ಲಿಂದ ಜೇವರಿಗೆ ಹೋಗ್ಬೇಕು. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ 7ನೇ ತಾರೀಕು ನಮ್ಮ ವಿಧಾನಸಭಾ ಅಭ್ಯರ್ಥಿ ಜನಸಂಖ್ಯೆ ಎಷ್ಟು? ಜನಸಂಖ್ಯೆ ಎಷ್ಟು? ಚಿಹ್ನೆ ಯಾವುದು ನಮ್ದು? ಚಿಹ್ನೆ ಯಾವುದು ನಮ್ದು? ಅಸ್ತ ಅಸ್ತ, ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಅಸ್ತ, ಅಸೆಂಬ್ಲಿ ಚುನಾವಣೆಯಲ್ಲೂ ಅಸ್ತ. ಅಸ್ತದ ಗುರುತಿಗೆ ನೀವೆಲ್ಲ ಓಟ್ ಹಾಕಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಈ ನಾಡಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನಿಸಿದ ಸಿದ್ದರಾಮಯ್ಯನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತ ತಮಗೆ ಅನೇಕ ಬಗೆಯ ವಂದನೆಗಳು. ಇದೀಗ ವಿಶೇಷವಾಗಿ ಸನ್ಮಾನಿಸಿರುತ್ತಿರಾಗಿರ್ತಕ್ಕಂತ ಪ್ರಕಾಶ್ ರಾಠೋಡ್ MLC ಅವರು ಸೇವಾಲಾಲ್ರ ಒಂದು ಭಾವಚಿತ್ರವನ್ನು ಇಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವಂದಿಸೋಣ ಬಂದಿರುವಂತಹ ಎಲ್ಲ ಪ್ರೀತಿಯ ಬಂಧುಗಳು. ಈ ಕಾರ್ಯಕ್ರಮದ ತೆರಳಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಶಾಂತತೆಯಿಂದ ತೆರಳಬೇಕಾಗಿ ವಿನಂತಿ. ಸನ್ಮಾನಿಸಿರುತ್ತಿರಾಗಿರುವ ಪ್ರಕಾಶ್ ರಾಠೋಡ್ MLC ಅವರು ವಿಶೇಷವಾಗಿ ಶ್ರೀ ಸೇವಾಲಾಲ್ ಮಹಾರಾಜರ ಜನಸೇವೆ ಮಾಡಿ ಎಂದು ಇವರು ರಾಜಕೀಯ ಕೇಳಿದಾರ ಜನಸೇವೆ.